ಕಾಫಿ ಟೀ ಏನಾದರೂ ಕೊಡ್ಲಾ? ಇಲ್ಲ ಬೇಡ, ತಗೊಂಬನ್ನಿ. ತಂದೆ ಒಂದು ನಿಮಿಷ. ಹಿಂದ್ಗಡೆ ಮನೇಲಿ ತಿಂದಲು. ನಿಮ್ಮ ಮನೇಲಿ ಏನು ತಿನ್ನಿಲ್ವಲ್ಲ? ತಗೊಳ್ಳಿ. ಹ್ಞೂ, ಕೊಡಿ. ಮತ್ತೆ ಯಾವಾಗ ಮದ್ವೆ? ಮದ್ವೆ 4ನೇ ತಾರೀಕು ಅಕ್ಕ. ಹೌದಾ? ಎಷ್ಟು ಗಂಟೆಗೆ? ಮುಹೂರ್ತ 10 ಗಂಟೆಗೆ. ದಯವಿಟ್ಟು ಮಿಸ್ ಮಾಡ್ದಂಗೆ ಮಕ್ಕಳು ಕರ್ಕೊಂಡು ಎಲ್ಲರೂ ಬರ್ಬೇಕು. ಅಣ್ಣಂಗೆ ಬರಕ್ಕೆ ಹೇಳಿ. ಆಯ್ತು, ಹೇಳ್ತೀನಿ. ಹೊರಡ್ತೀವಕ್ಕ. ನಡಿಲ್ಲ, ತಿಂದ್ರೆ ಸಾಕು. ಸೂರಿ, ಈಗ ಅವ್ರ ಮನೆಗೆ ಹೇಳ್ಬಿಡವಾ. ಎರಡು ಕತ್ತೆಗೆ ಅದು ವಯಸ್ಸಾಗಿದೆ. ಎಲ್ಲ ಕ್ರಿಕೆಟ್ ಆಡಕ್ಕೆ ಹೋದ್ವಿ, ಕೆಳಗೆ ಬಿದ್ಬಿಟ ಅಂತ ಹೇಳ್ತೀಯಾ? ಹಂಗಲ್ಲ, ಸ್ಕೂಟ್ರಲ್ಲಿ ಬತ್ತಿದ್ವಿ, ಸ್ಕಿಡ್ ಆಗಿ ಬಿದ್ದುಬಿಟ್ವಿ ಅನ್ನೋದು. ಏಯ್ ಇಡಿಯಟ್, ಒಂದಕ್ಕೆ ಹತ್ತು ಸತಿ ಅವನೇ ಕ್ರಿಕೆಟ್ ಆಡಕ್ಕೆ ಹೋದ್ವಿ, ಬಾಲ್ ಮೇಲೋಯ್ತು, ಕ್ಯಾಚ್ ಹಿಡಿಯೋಕೆ ಹೋದೆ, ಬಿದ್ದುಬಿಟ್ಟೆ ಅಂತ ಹೇಳ್ತಾವನೆ. ಸ್ಕೂಟ್ರಿಂದ ಸತೀಶನ್ ಮನೆಗೆ ಈ ವಿಷಯ ಗೊತ್ತಾದ್ರೆ ಹೆಂಗಲ್ಲ, ಅವ್ರ ಅವ್ವ ಎದೆ ಹೊಡ್ಕೊಂಬಿಡ್ತಾರಷ್ಟೇ. ಹಿಂದನು ಮನೆಗೆ ಗೊತ್ತಾದ್ರಂತೂ ದೇವರೇ ಗತಿ. ಅವರಪ್ಪಗೆ ಮೊದಲೇ ಈ ಮದುವೆ ಅಂದ್ರೇ ಇಷ್ಟ ಇಲ್ಲ. ಏಯ್ ಟೆನ್ಷನ್ ತಗೋಬೇಡ್ರೋ, ಡಾಕ್ಟ್ರ್ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿಲ್ವಾ? ಏನಾಗಲ್ಲ ಕಣ್ರೋ. ಸರಿ, ಈಗ ರಾತ್ರಿಗೆ ಏನು ಅಂತ ಹೇಳೋದು? ಥೂ, ಅದೇ ಕಣ, ನನಗೂ ಗೊತ್ತಾಗ್ತಿಲ್ಲ. ಹಿಂಗೆ ಮಾಡ್ಬಿಡವ. ಹೆಂಗೆ? ಸತೀಶನ್ಗೂ ಅವ್ರ ಬಾಸ್ಗೂ ಹೆಂಗೂ ಆಯ್ಕಿಲ್ಲ. ಹೊಟ್ಟೆ ಕಿಚ್ಚಿಗೆ ಜಾಸ್ತಿ ಕೆಲಸ ಹೇಳ್ಬಿಟ್ಟು ಮುಗಿಯೋವರೆಗೂ ಮನೆಗೆ ಹೋಗ್ಬೇಡ ಅಂದ್ಬಿಟ್ಟವ್ರೆ. ಕೆಲಸ ಮುಗಿಯೋದು ಹೆಂಗೂ ರಾತ್ರಿ ಆಯ್ತದೆ, ರಾತ್ರಿ ಅಲ್ಲಿ ಆಫೀಸಲ್ಲಿ ಇರ್ತಾನಲ್ಲ. ಸರಿ, ಆದರೆ ವಿಷಯನ ಧನುಗೆ ಸತೀಶ ಹೆಂಗಲ್ಲ ಹೇಳ್ತಾನೆ? ಸತೀಶ ಹೆಂಗಲ್ಲ ಹೇಳನು, ಅವ್ರ ಬಾಸು ಜೊತೆಗೆ ಅವರಲ್ಲ. ಕೆಲಸ ಮುಗಿಯೋವರೆಗೂ ಮನೆಗೆ ಫೋನ್ ಗಿನ್ ಮಾಡಂಗಿಲ್ಲ ಅಂದ್ಬಿಟ್ಟವ್ರೆ. ಸೂರ್ಯ ಹೇಳಿಬಿಡು, ಸೂರ್ಯನು ಸತೀಶನು ಜೊತೆಗೆ ತಾನೆ ಕೆಲಸ ಮಾಡೋದು? ಏನೇನೇನ, ಅವ್ನ್ ಮಾತ್ರ ರಾತ್ರಿ ಎಲ್ಲ ಕೆಲಸ ಮಾಡ್ತಾನೆ, ನಾನ್ ಸುಮ್ನೆ ಕೂತಿರ್ತೀನ? ಸೂರಿ, ಈಗ ಈಗೋ ಎಲ್ಲ ಬೇಕಾ? ಅದೆಲ್ಲ ಕಣ, ಎಷ್ಟೇ ಬಾಸ್ ಜೊತೆಗಿದ್ರು ಒಂದು ಫೋನು ಮಾಡೋಕ್ಕಾಗಲ್ಲ ಅಂದ್ರೆ ಯಾರೋ ನಂಬ್ತಾರೆ? ಅದೆಲ್ಲ ಯೋಚನೆ ಮಾಡಂಗಿಲ್ಲ, ನೀನ್ ಹೆಂಗ್ ಹೇಳ್ತೀಯೋ ಅದ್ರ ಮೇಲೆ ನಿಂತೈತೆ. ಇದ್ರ ಮೇಲೆ ನೀನೇನ್ ಮಾಡ್ತೀಯೋ ಬಿಡ್ತೀಯೋ ನಿನಗೆ ಸೇರೋದು. ಸರಿಕಲ, ಧನು ಮೊಬೈಲ್ಗೆ ಸತೀಶನ್ ಮೊಬೈಲಿಂದ ಮೆಸೇಜ್ ಅವನೇ ಕಳಿಸ್ದಂಗೆ ನಾನು ಕಳಿಸ್ಬಿಡ್ತೀನಿ. ಒಳ್ಳೆ ಐಡಿಯಾ. ಹ್ಞೂ, ಹೇಳ್ತೀಯ ಹೇಳ್ತೀಯ, ನಿಂದೇನೋ ಬೇಕು ಹೇಳೋ. ನೀವು ಮೆಮೊರಿ ಲಾಸ್ ಆಗಿರೋ ಪೇಷಂಟ್ ಕಡೆ ಬರುತ್ತಾನೆ ಉಂಕರ್ಣ. ಯಾಕೆ, ಯಾಕೆ ನಗ್ತಾ ಇದ್ದೀರಾ? ಏನಿಲ್ಲ, ನಮ್ಮ ಆಸ್ಪತ್ರೆಗೆ ಈ ಥರ ಪೇಷಂಟ್ಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಬಂದವರೆಲ್ಲ ಸರಿ ಹೋಗಿದಾರಲ್ವಾ? ಎಲ್ಲೋ ತುಂಬಾ ರೇರ್, ಒಂದೋ ಎರಡೋ ನೂರಕ್ಕೆ. ಮತ್ತೆ ಡಾಕ್ಟ್ರು ಬೆಳಗ್ಗೆ ಸರಿ ಹೋಗುತ್ತೆ ಅಂದ್ರು. ಎಲ್ಲ ಡಾಕ್ಟರ್ ಹೇಳಿದ್ರು ಅದನ್ನೇ ತಾನೆ, ಇಲ್ಲ ಅಂದ್ರೆ ಯಾವ ಪೇಷಂಟ್ ಆಸ್ಪತ್ರೆಗೆ ಬರ್ತಾರೆ? ಸಿಸ್ಟರ್, ಸಿಸ್ಟರ್. ಸಿಸ್ಟರ್, 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 ನೋಡಿ ಪೇಷಂಟ್ ಕರೀತಿದ್ದಾರೆ. ಒಂದು ನಿಮಿಷ ಮೇಡಮ್. ಶಶಿ, ಹೋಗಿ ನೋಡೆ. ಎಸ್ ಅಲ್ಲ ಅಂತ ನಾನೇ ಹೋಗ್ಲಿ? ನಾನು ಹೋಗಲ್ಲ, ನೀನೇ ಹೋಗು ಪ್ಲೀಸ್, ಪ್ಲೀಸ್. ಸಿಸ್ಟರ್, ಸಿಸ್ಟರ್. ಬಂದೆ ಸರ್. ಲೇ, ಈ ಸತಿ ನೀನು ಹೋಗೆ, ನೆಕ್ಸ್ಟ್ ಟೈಮ್ ನಾನೇ ಹೋಗ್ತೀನಿ. ಏನ್ ಬೇಕಾದ್ರೂ ಹೇಳು, ನಾನು ಮಾಡ್ತೀನಿ. ಅವನ ಹತ್ರ ಮಾತ್ರ ಕಳಿಸ್ಬೇಡ ಕಣೆ. ಪ್ಲೀಸ್, ಪ್ಲೀಸ್, ಪ್ಲೀಸ್. ಸಿಸ್ಟರ್, 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 ತುಂಬಾ ಹೊತ್ತಿಂದ ಪೇಷಂಟ್ ಕರೀತಾ ಇದ್ದಾರೆ, ಅದೇ ನೋಡಿ. ಹೋಗ್ತೀನಿ ಸರ್. ಸರ್, ಏನಾಯ್ತು? ಲೇ ಆನಂದ, ಹೊಡಿತೀನಿ ನೋಡಿ ನಿಂಗೆ. ಅವ್ನ ಯಾವನ ಕೆಲ್ಸಕ್ಕೆ ಬರ್ತಾರೆ, ಅವನು ಬಾಯ್ಗೆ ಬಂದಂಗೆ ಮಾತಾಡ್ಬಿಟ್ಟೋದ್ರೆ ಅದು ನಿಜ ಅಂತ ತಿಳ್ಕೊಂಡು ಅಳ್ತಿದೆಯಲ್ಲ. ಅವ್ರಿಗೇನಾದ್ರೂ ಆದರೆ ತನಗೆ ಅವ್ರ ಮನೆಯವ್ರಿಗೆ ಏನಿಲ್ಲ ಹೇಳೋದು, ಪಾಪ ಕಣ ಅವನು. ಲೇ, ಇದೆಲ್ಲ ನಡೀತದಿಲ್ಲ, ನಾವೆಲ್ಲ ಮಾಡ್ಬಿಟ್ಟಿದ್ದೀವಿ. ಕ್ರಿಕೆಟ್ ಆಡಿದ್ದೆ ದೊಡ್ಡ ತಪ್ಪ. ಅವನು ಒಳ್ಳೆಯವನು, ಅವನಿಗೇನು ಆಯ್ಕಿಲ್ಲ. ಥೂ, ತಪ್ಪೆಲ್ಲ ನಂದಕ್ಕಲ್ಲ. ಆ ಬಾಲ್ನ ಅಷ್ಟು ಜೋರಾಗಿ ಹೊಡಿಬಾರ್ದಾಗಿತ್ತು ನಾನು. ನೀನು ಹೊಡೆದಷ್ಟು ಮಾತ್ರಕ್ಕೆ ಕ್ಯಾಚಿಡಿ ಕ್ಯಾಚಿಡಿ ಅಂತ ಪಡ್ಕೊಂಡು ಸತ್ತಲ್ಲ, ತಪ್ಪೆಲ್ಲ ನಂದುಕೊಳ್ಳೋ. ಆನಂದ, ಡಾಕ್ಟ್ರ್ ಹೇಳೋರು ತಾನೆ ಒತ್ತರಿಕೆಲ್ಲ ಸರಿ ಆಯ್ತದೆ ಅಂತ. ಅವನ ಮದ್ವೆ ಹಾಗೆ ಆಯ್ತದೆ. ಅವನು ಯಾರಿಗೆ ಎಲ್ಲ ಮಾಡವನೆ, ಯಾರಿಗೆ ಮೋಸ ಮಾಡವನೆ, ಅವನು ಎಲ್ರಿಗೂ ಒಳ್ಳೇದೇ ಮಾಡವನೆ. ಅವನ ಮದ್ವೆ ಹಾಗೆ ಆಯ್ತದೆ. ನಿನ್ನ ಮನೆಗೆ ಇಲ್ಲ, ಆಸ್ಪತ್ರೆಯಲ್ಲೇ ಸೊಳ್ಳೆ ಜಾಸ್ತಿ ಅವಲಪ್ಪ. ಅಣ್ಣ, ಒಂಚೂರು ಪೇಪರ್ ಕೊಡ್ತೀರಾ? ಥ್ಯಾಂಕ್ಸ್. ಹ್ಞೂ.
ಏಯ್ ಹೋಗತ್ತಕ್ಕೆ, ಡೆಡ್ ಬಾಲ್ ಅಲ್ಲ ಗುಡ್ ಬಾಲ್ ಅದು. ಗೊತ್ತೇನೆ ಅವ್ನಿಗೆ ಮೂದ ಬಿತ್ತಂದು. ಚಿಕ್ಕಣ 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 ಮಲಗಿದ್ಯಾ? ಮಲ್ಕೊ. ಅಯ್ಯ ನೀ ಅಬ್ಬಾ, ದೇವ್ರು ಬಂದಾಗ ಬಂದ್ರಿ ಕಣ್ರಲ್ಲ, ನಂಗೆ ಈಗ ಧೈರ್ಯ ಬಂತು. ಯಾಕೋ, ಏನಾಯ್ತು? ಸರಿ ಹೋದ್ನೆಲ್ಲ ಎಲ್ಲ ಜ್ಞಾಪಕ ಬಂತ? ಯೋ ಗೊತ್ತಿಲ್ಲ ಅಕ್ಕಲ್ಲ, ಮಾತಾಡ್ಸಕ್ ನಂಗೆ ಎದ್ರಿಕೆ ಆಗ್ಬಿಡ್ತು, ಅದಕ್ಕೆ ಆಚೆಗೆ ಬಂದ್ಬಿಟ್ಟು. ಇಡಿಯಟ್. ಏನು ಹೇಳ್ದ, ಕನ್ನಡದಲ್ಲಿ ಹೇಳಿ ಸಾಯ್ಬೇಕು ತಾನೆ. ಏನಾಯ್ತು? ಕ್ರಿಕೆಟ್ ಆಡಿದ್ವಿ, ಬಡಾಯ್ದನ್ನ ನೀನ್ ತಾನೇ ಹೊಡೆದೆ, ಕ್ಯಾಚ್ ಇರಲಿಲ್ಲ ಅಂತಿಂದೆ ಹೋದೆ, ಕಾಲು ಸ್ಲಿಪ್ ಆಗಿ ಕೆಳಗಡೆ ಬಿದ್ಬಿಟ್ನ. ಓಕೆ 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 ಓಕೆ, ಇಲ್ಲೇ ಇಟ್ಬಿಟ್ಟಾ? ಇಲ್ಲಿ ಮಿಡಲ್ ಆಬ್ಲಾಂಗಿಟ ಇರುತ್ತೆ, ಇಲ್ಲೇ ಇಟ್ಬಿದ್ರೆ ಟೆಂಪ್ರರಿ ಮೆಮೊರಿ ಲಾಸ್ ಆಯ್ತದೆ. ಅದೇನು ತೊಂದರೆ ಇಲ್ಲ ಕಲ, ಸ್ವಲ್ಪ ಹೊತ್ತು ಅದಾಗದೇ ಸರಿ ಹೋಯ್ತದೆ. ಧನು ಫೋನ್ ಮಾಡ್ತಾಳು ಕಲ. ಆನಂದ, ಸತೀಶ್ ಏನ್ಲ ಮಾಡಿದ್ಯಾ ನೀನು? ನಾನೇನ್ ಮಾಡಿದ್ದೀನಿ? ಮತ್ ನಾನ್ ಹೇಳಿದ್ರೆ ಕೇಳಿಕ್ಕಿಲ್ಲ, ನೀನ್ ಹೇಳಿದ್ರೆ ಕೇಳ್ತಾನೆ. ಫ್ರೆಂಡ್ ಕಲ. ಫ್ರೆಂಡ್? ಹಂಗಾರ ನಾನೇನ್ಲ ಸಾ ಸತೀಶ್ ಕೇಳ ಬಿಡೋದು. ನೀನ್ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದೆ ಕಲ. ಹಂಗಾರ ನೀನು ಅವ್ನ ಪ್ರಾಣ ಉಳ್ಸದ ತರ ಏನೋ ಕೆಲಸ ಮಾಡಿದ್ಯ ಅಲ್ವಾ? ಅಂತದ್ದೇನಿಲ್ಲ ಕಲ. ಸರಿ ಬಿಡು, ನಿನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವೇನ್ ಫೋರ್ಸ್ ಮಾಡಲ್ಲ. ಏ ಚಿಕ್ಕ, ಸುಮ್ನಿರೋ. ಸರಿ ಬಿಡಪ್ಪ. ಆಯ್ತು ಬೇಡ, ಹೇಳ್ಬೇಡ ಬಿಡ್ಲ. ಆಯ್ತು ಬೇಡ ಬಿಡು. ಸರಿ ಹೇಳ್ತೀನಿ. ನಾವಾವಾಗ 10th class ಓದ್ತಾ ಇದ್ವಿ, ನಮಗೆಲ್ಲ ಪಬ್ಲಿಕ್ ಎಕ್ಸಾಮು, ತುಂಬ ಟೆನ್ಷನ್ನು. ಸತೀಶನ್ಗೆ ಚಿತ್ರ ಬಿಡ್ಸಕ್ಕೆ ಬರ್ತಾ ಇರಲಿಲ್ಲ, ಅವನ್ನೆಲ್ಲ ಪ್ರಾಕ್ಟಿಕಲ್ ರೆಕಾರ್ಡ್ಸ್ನಲ್ಲೂ ನಾನೇ ಚಿತ್ರ ಬಿಡಿಸ್ತಾ ಇದ್ದೆ. ಆಮೇಲೆ ಹೇಳು ಮುಂದಕ್ಕೆ. ಅಷ್ಟೇ ಅಷ್ಟೇ. ಲವ್, ನಿನ್ನ ಕಣ್ಣಿಗೆ ನಾನು ಪೆಕರನ್ ಥರ ಕಾಣಿಸ್ತಾ ಇದ್ದೇನ? ನಾನು ಅಲ್ಲಿ ಬಿಡಪ್ಪ, ಆ ಒಯ್ಯ ಪೆಕರನ್ ಥರ ಕಾಣಿಸ್ತಾವನ? ಏ ಜುಜ್ಮಿ, ಒಂದು ಚಿತ್ರ ಬಿಡಿಸ್ಕೊಟ್ಟಿದ್ದಕ್ಕೆ ಇವನು ಬಿಲ್ಡಿಂಗ್ ಮೇಲೆ ದುಮ್ಕೊಟನ? ಯಾವ್ದಲ್ಲ ಜುಜ್ಬಿ, ಅಂತ ನೀನೆ ಚಿತ್ರ ಬಿಡಿಸ್ಕೊಡ್ಬೇಕಾಗಿತ್ತು, ನಿನಗೋಸ್ಕರನೇ ಬಿಲ್ಡಿಂಗಿಂದ ಮುಗ್ತಾ ಇದ್ದ. ಬಡದ ನೀನ್ ತಾನೇ ಹೊಡೆದೆ? ಸೋರಿ, ಯಾಕೋ 2 ದಿನ ನಮ್ಮ ಟೈಮೇ ಸರಿ ಇಲ್ಲ. 2 ದಿನ ಅಲ್ಲ, 3 ದಿನ. ನಾಳೆ ಇದೆ ಮಾರಿ ಹಬ್ಬ. 12 ಕಲ, ಬೆಳಿಗ್ಗೆ ಬೇಗ ಹೇಳ್ಬೇಕು ಮುಹೂರ್ತಕ್ಕೆ. ಹಂಗಾರ ಬನ್ನಿ ಮನಿಕ ಮಾತಾಗಿ. ಹೇಯ್ ಇಡಿಯಟ್, ಎಲ್ಲಾರು ಮಲ್ಕೊಂಡ್ಬಿಟ್ರೆ ಅವನ್ನಾರ ನೋಡ್ಕೊಳ್ಳೋರು. ನೀನ್ ನೋಡ್ಕೋ.
ಇನ್ನೇನ್ ಮತ್ತೆ ನಿನ್ನೆ ನಾನ್ ನೋಡ್ಕೊಂಡಿವ್ನಿ, ರಿಸೆಪ್ಷನ್ ಅಲ್ಲಿ ಆನಂದ ನೋಡ್ಕೊಂಡವ್ನಿ, ನೀನು ಒಬ್ನೇ ಸುಮ್ ಅಂದ್ರೆ ನಾನೊಬ್ನೇ ಏನು ಕೆಲಸ ಮಾಡಿಲ್ಲ ಅಂತಾನ? ಹಂಗಲ್ಲ, ನಾನ್ ನೋಡ್ಕೋತೀನಿ, ಮುಚ್ಕೊ ಮಲ್ಕೊಳ್ರಿ. ಏನಾಯ್ತು?